ಏನಾಯ್ತು? ನಾನೇ ಸರ್ ಒಂದೇ ಒಂದು ಗುನ್ನ ಕೊಟ್ಟೆ, ಕಳ್ದೋಗ್ಬಿಟ್ಟೆ. ಮೈಂಡ್ ಬ್ಲಾಕ್ ಆಗಿದೆ. ಎದ್ದಳಕ್ಕೆ ಮಿನಿಮಮ್ 3 ದಿನ ಬೇಕು ಸರ್. ಯಾರು ನೀನು? ನಿಮ್ಮ ಫ್ಯಾನ್ ಬಾಸ್. ಕೆಲವ್ರಿಗೆ ಈ ಸಿ ಎಮ್, ಪಿ ಎಮ್, ಫಿಲ್ಮ್ ಸ್ಟಾರ್ಸ್, ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೇಕು ಅಂತ ಇಷ್ಟ ಇರುತ್ತೆ. ಆದ್ರೆ ನನಗೆ ನಿಮ್ ತರ ಡಾನ್ ಆಗ್ಬೇಕು ಅಂತ ಇಷ್ಟ. ಅದಕ್ಕೆ ನಾನು ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಬಾಸ್. ಈ ಚಪ್ಪರ್ ನನ್ ಮಗ ಒಂದ್ ವರ್ಷದಿಂದ ನೀನ ಪರಿಚಯ ಮಾಡಿಸು ಅಂತ ಕೇಳಿದ್ದಕ್ಕೆ ಮಾಡಿಸ್ತೀನಿ ಅಂತ ಕಾಗೆ ಹರಿಸ್ತಿದ್ದ. ನಾನು ಸುಮ್ಮನೆ ಇದ್ದೆ, ನನ್ನ ಕೈಲಿ ರೋಲ್ ಕಾಲ್ ಮಾಡ್ತಿದ್ದ ಬಾಸ್. ಅದಕ್ಕೆ ಇವತ್ತು ಡಿ ಹತ್ರ ಕರ್ಕೊಂಡೋಗಿ ನನ್ನನ್ನ ಪರಿಚಯ ಮಾಡಿಸು ಅಂತ ಕಂಡೀಷನ್ ಹಾಕಿದ್ದಕ್ಕೆ ಅವನ್ ಏನಂದ ಗೊತ್ತಾ? ನೀನ್ ಡಿ ಎನ್ ಪುಡಂಗಿನ ಅಂದ. ತಡ್ಕೊಳಕ ಅಲ್ಲ, ಒಂದ್ ಕೊಟ್ಟೆ ಅಲ್ಲೇ ಫ್ಲಾಟ್. ನೀನ್ ಫ್ಯಾನ್ ಅಂತ ಹೇಗ್ ನಂಬೋದು? ನೀವ್ ನಂಬ್ಲೇಬೇಕು. ನಿಮ್ ಹೆಸರನ್ನ ನನ್ ಕೈ ಮೇಲೆ ಅಚ್ಚ ಹಾಕ್ಸ್ಕೊಂಡಿದ್ದೀನಿ, ಡಿ ಅಂತ. ಇದಕ್ಕೆ ಬಾಸ್ ನಾನು ನಿಮ್ ಫ್ಯಾನ್ ಆಗಿದ್ದು. ಇಲ್ಲಿ ನೋಡಿ, ಎದೆ ಮೇಲುಡಿ, ಎದೆ ಒಳಗುಡಿ, ಇದನ್ನ ಅಲ್ಸಕ್ಕಾಗಲ್ಲ. ಈ ನಿಮ್ ಸೋಡಾ, ಸಾರ, ಆಸಿಡ್ ಏನ್ ಹಾಕಿದ್ರೆ ಅಲ್ಸಕ್ಕಾಗಲ್ಲ. ನಾನ್ ಸತ್ರು ಇದು ನನ್ ಜೊತೆ ಬರುತ್ತೆ. ಈಗ ಗೊತ್ತಾಯ್ತಾ ಬಾಸ್ ನಾ ನಿಮ್ಗೆಂತ ಫ್ಯಾನ್ ಅಂತ? ಇನ್ನು ನಂಬಿಕೆ ಬರ್ಲಿಲ್ವಾ? ಏಕಲವ್ಯನ್ ತರ ನನ್ನೇ ಪೂಜಿಸ್ತಾ ಅಭಿಮಾನಿಸ್ತಾ ಇದೀಯಾ? ತಗೋ, ಅವನು ಬೆರಳು ಕೊಟ್ಟ, ನೀನ್ ನನಗೆ ಬಲ್ಗೈ ಕೊಡು. ಶೂಟ್ ಮಾಡು, ಶೂಟ್. ಹೆದರ್ಬಿಟ್ಯಾ? ಅಯ್ಯ ಕಾಂಜಿ ಪಿಂಜಿ, ನನ್ ಮಕ್ಳ ಯಾವನು ಸ್ಟಡಿ ಇಲ್ವಲ್ರು? ಅಲ್ಲ, ಯಾವನೋ ಗೊತ್ತಿಲ್ಲಿರೋ ವ್ಯಕ್ತಿ ನಿಮ್ ಜಾಗ ಬಂದಿದ್ರೆ ಅಂದ್ಮೇಲೆ ಯಾವ ರೇಂಜ್ ಅಲ್ಲಿ ಅಲರ್ಟ್ ಆಗಿರ್ಬೇಕು. ಹೈ, ಏನ್ ಬಾಸ್, ಬಾರ್ ನಲ್ಲಿರೋನ್ನೆಲ್ಲ ಬಾಡಿ ಗಾರ್ಡ್ ಮಾಡ್ಕೊಂಡ್ರೆ ಇದೇ ಆಗೋದು? ಯಾಕೆ ಬಾಸ್ ಟೆನ್ಷನ್ ಆಗ್ಬಿಟ್ರ? ನಾನೆಲ್ಲ ಅದೇ ನಿಮ್ಮನ್ನ ಶೂಟ್ ಮಾಡ್ತೀನಾ? ನಾನು ನಿಮ್ ಅಭಿಮಾನಿ ಬಾಸ್, ನಿಮ್ ಫ್ಯಾನ್. ಶೂಟ್ ಮಾಡ್ಕೋ, ರೂಟ್ ಚೇಂಜ್ ಮಾಡ್ಬೇಡ. ಗುರಿ ಮಿಸ್ ಆಗಿಲ್ಲ, ನಾನೇ ಬೇಕು ಅಂತ ಮಿಸ್ ಮಾಡ್ಕೊಂಡೆ. ಕೈ ಕಳ್ಕೊಂಡು ನಿಮ್ ಸೇವೆ ಮಾಡಿದೆ, ಒಂದ್ ಬೆಗ್ಗರ್ ತರ ಸೈಡ್ಲಿ ಕೂತಿರೋ ಬದಲು ಈ ಬಾಡಿನ ನಿಮ್ಗೆ ಒಪ್ಸ್ಬಿಟ್ರೆ ಹೇಗೂ ನಿಮ್ಮ ನೋಡಾಯ್ತು. ನನ್ ಜಿಂದಗಿ ಸಾರ್ಥಕ ಆಯ್ತು. ಅದಕ್ಕೆ ಒಂದೇ ಒಂದ್ ಬುಲೆಟ್ ಉಳಿಸಿದೀನಿ. ತಗೊಳ್ಳಿ ಬಾಸ್, ನೀವೇ ನಿಮ್ ಕೈಯ ನನ್ನ ಶೂಟ್ ಮಾಡಿ. ತಗೊಳ್ಳಿ, ಕಮಾನ್, ಶೂಟ್ ಮಿ. ನಿನ್ನಂತ ಪವರ್ಗೋಸ್ಕರ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ. ನೀನ್ ನಂಗೆ ಇಷ್ಟ ಆಗ್ಬಿಟ್ಟೆ, ತುಂಬಾ ಇಷ್ಟ ಆಗ್ಬಿಟ್ಟೆ. ಇನ್ಮೇಲಿಂದ ನೀನೇ ನಂಗೆ ರೈಟ್ ಹ್ಯಾಂಡ್. ಒಪ್ಪದೇ ನಿನ್ನ, ಐ ಆಮ್ ಹ್ಯಾಪಿ. ಸರ್ ನೀವೇನೋ ಒಪ್ಕೊಂಡಿದ್ದೀರಾ, ಇದೇ ತರ ನನ್ನ ಲವರು ಅವ್ರ ಅಪ್ಪ ಒಪ್ಕೊಂಡ್ಬಿಟ್ರೆ ಸಾಕು. ಎನಫ್. ನೋಡು, ಕೆಲಸದ ವಿಷಯ ಮಾತಾಡುವಾಗ ಈ ಲವರ್ಸ್ ಮ್ಯಾಟರ್ ಐ ಡೋಂಟ್ ಲೈಕ್. ಸರ್, ನಾನು ಈ ಕೆಲಸ ಮಾಡ್ತಿರೋದೇ ನನ್ನ ಲವರ್ಗೋಸ್ಕರ. ಅದು ನಿಮಗೂ ಚೆನ್ನಾಗಿ ಗೊತ್ತು. ಅವಳು ತುಂಬಾ ದಿವಸದಿಂದ ನೀನ್ ಏನ್ ಕೆಲಸ ಮಾಡ್ತಿದ್ಯಾ, ಏನ್ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಇದ್ದಾಳೆ. ಹೇಗೂ ಇವರಿಗೂ ಮೇಂಟೈನ್ ಮಾಡಿದೀನಿ, ಇನ್ ಸಿಕ್ಕಿದ್ರೆ ಮಾತ್ರ ಬಿಡೋದಿಲ್ಲ. ನಾನು ಏನ್ ಹೇಳಿ ಸರ್? ನೀನ್ ಏನ್ ಹೇಳ್ತೀಯೋ ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಸೀಕ್ರೆಟ್ ಮಾತ್ರ ಆಚೆ ಬರಬಾರ್ದು. ನೀವೇನೋ ಮಾಮೂಲಿಯಾಗಿ ಹೇಳ್ಬಿಡ್ತೀರಾ,
ಶಿವು, ನಿನ್ ಕೆಲ್ಸಾನ ಸಕ್ಸಸ್ ನೀ ಮಾಡು, ನಿನ್ ಲವ್ ಅನ್ನ ಸಕ್ಸಸ್ ಮಾಡೋ ಜವಾಬ್ದಾರಿ ನನಗ್ ಬಿಡು. ಈ ಮಾತ್ ಸಾಕ್ ಸರ್. 25,000 ನಿನ್ ಸಂಬಳ ಪ್ರತಿ ತಿಂಗಳು ಬರ್ತಾನೆ ಇರುತ್ತೆ, ತಗೋ. ಆರ್ ಯು ಹ್ಯಾಪಿ? ವೆರಿ ವೆರಿ ಹ್ಯಾಪಿ ಸರ್. ಹುಷಾರಾಗಿರು, ಸ್ವಲ್ಪ ಡೌಟ್ ಬಂದ್ರು ನಿನಗೆ ಡೇಂಜರ್. ನೋ ಟೆನ್ಷನ್ ಸರ್, ಬಿ ಹ್ಯಾಪಿ, ನೋ ಬಿಪಿ. ಗುಡ್, ವೆರಿ ಗುಡ್. ಯಾಕೆ ಗಿಫ್ಟ್? ನನ್ನ ಲವರ್ಗೆ ಗಿಫ್ಟ್ ಕೊಡ್ಬೇಕು ಅನ್ನಿಸ್ತು, ಅದಕ್ಕೆ. ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಅಂತ ಖುಷಿ ಏನು? ಅದು ಸೀಕ್ರೆಟ್. ಥ್ಯಾಂಕ್ಸ್. ಯಾಕೆ, ನೆಕ್ಲೆಸ್ ಕೊಟ್ಟಿದ್ದಕ್ಕ? ಮತ್ತೆ ಈ ಪ್ರೀತಿಗೆ ಪ್ರೀತಿನ ಅರ್ಥ ಮಾಡಿಸಿದ್ದಕ್ಕೆ.